ವಾರಂಟಿ ಅವಧಿ ಮುಗಿದ ನಂತರ ಕೈಕೊಟ್ಟ ಲ್ಯಾಪ್ಟಾಪ್ ದುರಸ್ತಿಗೆ ನೆಪ ಹೇಳಿ ಹೆಚ್ಚಿನ ಹಣ ಕೇಳಿದ್ದ ಲೆನೋವೊ ಕಂಪನಿಯವರು ಕಂಪನಿಯ ಸೇವೆಯಲ್ಲಿನ ದೋಷ ಹಾಗೂ ನಿರ್ಲಕ್ಷ್ಯತೆ ಕಂಡುಬಂದ ಹಿನ್ನೆಲೆಯಲ್ಲಿ ಲ್ಯಾಪ್ಟಾಪ್ ಗ್ರಾಹಕನೊಬ್ಬ ಜಿಲ್ಲಾ ಗ್ರಾಹಕ ನ್ಯಾಯಾಲಯದ ಬಳಿ ಹೋಗಿ ನ್ಯಾಯವನ್ನು ಹೂಡಿದ್ದರಿಂದ ಆತನಿಗೆ ಎಂಟು ಸಾವಿರ ಪರಿಹಾರ ಮತ್ತು ಕನಿಷ್ಠ ಸೇವಾ ಶುಲ್ಕ ಪಡೆದು ಮೂವತ್ತು ದಿನಗಳಲ್ಲಿ ಸರಿಪಡಿಸಿಕೊಡುವಂತೆ ಕೋರ್ಟ್ ಆದೇಶ ನೀಡಿದೆ ಎರಡು ಸಾವಿರದ ಹದಿನೇಳರಲ್ಲಿ ಲೆನೆವೊ ವೈ ಫೈ ಟ್ವೆಂಟಿ ಲ್ಯಾಪ್ಟಾಪ್ ಅನ್ನು ಸುಮಾರು ತೊಂಬತ್ತೇಳು ಸಾವಿರ ರೂಪಾಯಿಗೆ ಖರೀದಿಸಿದ್ರು ಎರಡು ಸಾವಿರದ ಹತ್ತೊಂಬತ್ತರ ನವೆಂಬರ್ ತಿಂಗಳಲ್ಲಿ ಲ್ಯಾಪ್ಟಾಪ್ ಕೆಲಸ ಮಾಡುವಾಗ ಕೈಕೊಟ್ಟಿದೆ ಎರಡು ವರ್ಷದ ವಾರಂಟಿ ಅವಧಿ ಮುಗಿದ ಕಾರಣ ಆನ್ಲೈನ್ ಕಂಪ್ಲೇಂಟ್ ಮೂಲಕ ಕಸ್ಟಮರ್ ನಂಬರ್ ಪಡೆದು ತಮ್ಮ ಲ್ಯಾಪ್ಟಾಪ್ ತೊಂದರೆ ತಿಳಿಸಿದ ಬಳಿಕ ಹುಬ್ಬಳ್ಳಿಯ ಕೆಂಗೇರಿ ರಸ್ತೆಯಲ್ಲಿದ್ದ ಲೆನವೊ ಸರ್ವಿಸ್ ಸೆಂಟರ್ಗೆ ರಿಪೇರಿ ಮಾಡಲು ಕೊಟ್ಟಿದ್ರು ಆದರೆ ಸರ್ವಿಸ್ ಸೆಂಟರ್ನವರು ನಾನಾ ಕಾರಣ ಹೇಳಿ ಲೆನವೊ ಕಂಪನಿಯಿಂದ ಹೊಸ ಮದರ್ ಬೋರ್ಡ್ ಕೊಳ್ಳಲು ಸುಮಾರು ನಲವತ್ ಮೂರು ಸಾವಿರಕ್ಕಿಂತ ಹೆಚ್ಚು ಮೊತ್ತದ ಕೊಟೇಶನ್ ಕಳಿಸಿದ್ದಾರೆ ಹೀಗಾಗಿ ವಿಕ್ರಮ್ ಧಾರವಾಡ ಗ್ರಾಹಕ ವೇದಿಕೆಗೆ ಮೊರೆ ಹೋಗಿ ನ್ಯಾಯವನ್ನ ಪಡೆದಿದ್ದಾರೆ ತಮ್ಮ ಸಮಸ್ಯೆ ಬಗ್ಗೆ ವಿಕ್ರಮ್ ತಾವೇ ವಾದ ಮಂಡಿಸಿದ್ದು ವಿಚಾರಣೆ ನಡೆಸಿದ ಗ್ರಾಹಕರ ವೇದಿಕೆ ಇವರಿಗೆ ಪರಿಹಾರ ಹಾಗೂ ಕನಿಷ್ಠ ಸೇವಾ ಶುಲ್ಕ ಪಡೆದು ಲ್ಯಾಪ್ಟಾಪ್ ಸರಿಪಡಿಸಿಕೊಡುವಂತೆ ಇದೇ ಫೆಬ್ರವರಿ ಒಂದರಂದು ಆದೇಶ ನೀಡಿದ್ದು ಲೆನೆವೊ ಕಂಪನಿಯವರು ಲ್ಯಾಪ್ಟಾಪ್ ಅನ್ನು ಆದಷ್ಟು ಬೇಗ ಸರಿಪಡಿಸಿಕೊಡಬೇಕೆಂದು ವಿಕ್ರಮ್ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ನಲ್ವತ್ಮೂರು ಸಾವಿರ ರೂಪಾಯಿ ಕೊಟ್ಟು ರಿಪೇರಿ ಮಾಡ್ಸೋಕೆ ಆಗೋದಿಲ್ಲ ಅಂದರೆ ಯಾಕಂದ್ರೆ ಮದರ್ ಬೋರ್ಡ್ ರಿಪ್ಲೇಸ್ ಮಾಡಿಂದು ಅವ್ರು ಚೆಕ್ ಮಾಡಿ ಅಂತ ಅಂದ್ರೆ ನಾನು ಹತ್ತು ಸಾವಿರ ರೂಪಾಯಿ ಕ್ಲೇಮ್ ರೀ ಈ ಥರ ನನಗೆ ಕಂಪನ್ಸೇಷನ್ ನನ್ನ ಮತ್ತು ಕೋಟಿನ ಖರ್ಚು ನನ್ನ ಮೆಂಟಲಿ ಎಲ್ಲ ಪ್ರಾಬ್ಲಮ್ ಆಗಿದ್ದಕ್ಕೆ ಬಿಸ್ನೆಸ್ ಸ್ಟಾಪ್ ಆಗಿದ್ದಕ್ಕೆ ಅಂತೇಳಿ ಎಂಟು ಸಾವಿರ ರೂಪಾಯಿ ಇದನ್ನು ಕೊಡಬೇಕು ಕಂಪನ್ಸೇಷನ್ ಕೊಡ್ಬೇಕಂತ ಬಂತು ಮತ್ತು ಅಗದಿ ಮಿನಿಮಮ್ ಚಾರ್ಜ್ ಏನೈತಿ ಆ ಮಿನಿಮಮ್ ಚಾರ್ಜ್ ತೊಗೊಂಡ್ಬಿಟ್ಟು ಮೂವತ್ತು ಒಳಗಡೆ ಲ್ಯಾಪ್ಟಾಪ್ ರಿಪೇರ್ ಮಾಡಿ ನೀವು ಕನ್ಸ್ಯೂಮರ್ಗೆ ಹ್ಯಾಂಡ್ ಓವರ್ ಮಾಡ್ಬೇಕಂತೇಳಿ ಗದಗ ಧಾರವಾಡ ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಫೋರಂ ಜಜ್ಮೆಂಟ್ ಕೊಡ್ತಾರ ರಾಜು ಅಂಗಡಿ ಉತ್ತರ ಪ್ರಭಾ ಹುಬ್ಬಳ್ಳಿ